ಸರ್ ಒಂದು ಸಣ್ಣ ರಾಜು ಕಾಗೆ ಅವ್ರ ಪರವಾಗಿ ಒಂದು ಸಣ್ಣ ವಿನಂತಿ ಇದೆ ರಾಜು ಕಾಗೆ ಅವರು ನೀವು ಮುಖ್ಯಮಂತ್ರಿ ಇದ್ದಾಗ ಕಾಗವಾಡ ಕ್ಷೇತ್ರಕ್ಕೆ ಬಂದು ಯಾತ ನೀರಾವರಿ ಶಿಲಾನ್ಯಾಸ ಮಾಡಿದ್ರಿ ನಿಮ್ಮ ಕಾಲಾವಧಿ ಒಳಗೆ ಸಾವಿರದ ಒಂದು ನೂರ ಎಂಬತ್ತು ಕೋಟಿ ಬಿಡುಗಡೆ ಆಯ್ತು ಇನ್ನು ಬರೇ ಮೂವತ್ತರಿಂದ ನಲವತ್ತು ಕೋಟಿ ಹಣ ಬಿಡುಗಡೆ ಮಾಡಿದರೆ ಎಪ್ಪತ್ತು ಪ್ರತಿಶತ ನೀರಾವರಿ ಇವತ್ತು ಪ್ರಾರಂಭ ಆಗುತ್ತೆ ಅದಕ್ಕೆ ಒಂದು ಚಾಲನೆ ಕೊಡಬೇಕು ಅಂತ ಹೇಳಿ ರಾಜು ಕಾಗೆನ ಪರವಾಗಿ ನಾನು ವಿನಂತಿ ಮಾಡ್ತೀನಿ ಸರ್ ಇದನ್ನು ಒಂದು ನೀರಾವರಿ ಒಂದು ಪ್ರಮುಖವಾಗಿರೋದು ನೀವೇನಂತೀರೋ ಅಂತೀರೋ ಗೊತ್ತಿಲ್ಲ ನನ್ನ ಬಾಜುಗೆ ಬಂದು ಕೂತ್ರೆ ಏನಯ್ಯ ನಾನು ಕರ್ಕೊಂಡು ಬಂದು ನನಗೆ ಇದನ್ನೇನು ಇದ್ದೀ ಅಂತ ಅನ್ಬೋದು ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಇದೇ ಪಕ್ಕಕ್ಕೇನೆ ನೂರು ಎಕರೆ ಜಮೀನು ಕೊಟ್ಟೆ ಇಲ್ಲಿ ಕೃಷಿ ಕಾಲೇಜನ್ನು ನಿರ್ಮಾಣ ಮಾಡಲಿಕ್ಕೆ ಘೋಷಣೆ ಮಾಡಿದರು ಆ ಪುಣ್ಯಾತ್ಮ ಘೋಷಣೆ ಮಾಡ್ಕೋತ ಕುಂಟ್ಕೋತ ಹೋಗಿಬಿಡ್ರೆ ನಮಗೆ ದುಡ್ಡೇ ಕೊಡಲಿಲ್ಲ ನಿಮ್ಮ ಕಷ್ಟ ಇದೆ ನನಗೆ ಅರ್ಥ ಆಗ್ತಾ ಇದೆ ಈ ವರ್ಷಕ್ಕೆ ಬರೆಯೋ ಒಂದು ಇಪ್ಪತ್ತು ಕೋಟಿ ನೀವು ಕೊಟ್ಟರೆ ಅದನ್ನು ಚಾಲನೆಯನ್ನು ಕೊಡ್ತೀವಿ ಮುಂದಿನ ಮೂರು ವರ್ಷದೊಳಗೆ ಆ ಕೃಷಿ ಕಾಲೇಜನ್ನು ಮಂಜೂರು ಮಾಡಿ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿಕೊಂಡು ಮಹಾರಾಷ್ಟ್ರದಲ್ಲಿ ಒಂದು ಒಣ ದ್ರಾಕ್ಷಿಯ ಒಂದು ಈ ಮಧ್ಯಾಹ್ನದ ಬಿಸಿ ಊಟಕ್ಕೆ ಅಂಗನವಾಡಿಯರಿಗೆ ನಾನು ಅಕ್ಕನ ಕರೆಸಿದ್ದ ಅದಕ್ಕೆ ಅಂಗನವಾಡಿ ಮತ್ತು ಬಿಸಿ ಊಟ ಮಧ್ಯಾಹ್ನ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡೋದಕ್ಕೆ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಒಂದು ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿದೆ ಈ ಒಣ ದ್ರಾಕ್ಷಿಯನ್ನು ಸರ್ಕಾರದಿಂದ ಖರೀದಿ ಮಾಡಿ ಆ ಎಲ್ಲ ಯೋಜನೆಗಳಲ್ಲಿ ಇದನ್ನು ಮಿಕ್ಸ್ ಮಾಡಬೇಕು ಅಂತ ಹೇಳಿ ಅದನ್ನು ಸ್ವಲ್ಪ ಸಹಾನುಭೂತಿಯಿಂದ ನೀವೆಲ್ಲರೂ ಸೇರಿಕೊಂಡು ಅದನ್ನು ಪರಿಶೀಲನೆ ಮಾಡಿ ಅದೇ ಥರ ನಮ್ಮ ಕರ್ನಾಟಕದಲ್ಲಾದರೆ ದ್ರಾಕ್ಷಿ ಬೆಳೆಗಾರರಿಗೆ ಸ್ವಲ್ಪ ಅನುಕೂಲ ಆಗ್ತಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಬೇಕು